ಕ್ರಾಂತಿ ಚಿತ್ರದ ಬಗ್ಗೆ ದಿನದಿಂದ ದಿನಕ್ಕೆ ಕುತೂಹಲಗಳು ಹೆಚ್ಚಾಗ್ತಾನೆ ಇದೆ. ಪೋಸ್ಟರ್ ರಿಲೀಸ್ ಮಾಡಿ ಸುಮ್ಮನಿರೋ ಚಿತ್ರತಂಡ ಚಿತ್ರದ ಬಗ್ಗೆ ಯಾವ ಮಾಹಿತಿಯನ್ನು ರಿವೀಲ್ ಮಾಡಿಲ್ಲ. ಈ ಮಧ್ಯೆ ಅಭಿಮಾನಿಗಳು ಪೋಸ್ಟರ್ ರಿಲೀಸ್ ಅನ್ನೇ ಸಿನಿಮಾ ರಿಲೀಸ್ ರೀತಿ ಸಂಭ್ರಮಿಸುತ್ತಿದ್ದಾರೆ. ಹಾಗೆ ಗಾಂಧಿನಗರದಲ್ಲಿ ಕ್ರಾಂತಿ ಬಗ್ಗೆ ಹೊಸ ಅಲೆಯೇ ಇದ್ದಿದೆ. ಚಿತ್ರದ ಬಗ್ಗೆ ಒಂದಿಷ್ಟು ನಟ ನಟಿಯರು ನಿರ್ದೇಶಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಈ ಪೈಕಿ ನಿರ್ದೇಶಕ ರವಿ ಶ್ರೀವತ್ಸ ಏನಂದ್ರು ನೋಡ್ಕೊಂಡು ಬರೋಣ. ಆ ದೇವರು ಪೂಜೆಗೆ ಅರ್ಹತೆಯನ್ನು ಪಡೆಕೊಂಡಿರೋದು ಇತಿಹಾಸ. ಕ್ರಾಂತಿ ಪಟ್ಟ ಏರೋಕೆ ಮುಂಚೆನೆ ಹಾಲಿನ ಅಭಿಷೇಕ ಪಟಾಕಿ ಅಂತ ಪೂಜೆ ಮಾಡಿಸಿಕೊಳ್ಳೋ ಪುಣ್ಯ ಪಡೆಕೊಂಡ ಈ ಚಿತ್ರರಂಗದ ಪಿರಂಗಿ ನೋ ಡೌಟ್ ಚಿತ್ರರಂಗದ ದೇವರು. ಇಟ್ಸ್ ಎ ಗಣೇಶ ಆಯುಧ ಪೂಜೆ ದೀಪಾವಳಿ ಹೋಲ್ಸೇಲ್ ದರ್ಶನ್ ಧಮಾಕ. ಗುಡ್ ಲಕ್ ಎಟ್ ದರ್ಶನ್ ಸರ್ ಡೆಡ್ಲಿ. ಹೀಗಂತ ಡೆಡ್ಲಿ ನಿರ್ದೇಶಕ ರವಿ ಶ್ರೀವತ್ಸ ಟ್ವೀಟ್ ಮಾಡಿದ್ದಾರೆ. ಡಿ ಬಾಸ್ನ ಗುಣಗಾನವನ್ನೇ ಮಾಡಿರುವ ಮಾಸ್ ನಿರ್ದೇಶಕರು ಡಿ ಬಾಸ್ ಅನ್ನು ಚಿತ್ರರಂಗದ ದೇವರು ಎಂದು ಕರೆದಿದ್ದಾರೆ. ಈ ಮೂಲಕ ಡಿ ಬಾಸ್ ಕ್ರೇಸ್ ಕಾ ಬಾಪ್ ಎಂದು ಮತ್ತೆ ಮತ್ತೆ ನಿರೂಪಿಸ್ತಾನೇ ಇದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.